ನಾನಿಲ್ಲಿ ಇವತ್ತು ಬಂದಿರೋ ಮುಖ್ಯ ವಿಷಯ ಏನೆಂದರೆ, ನಮ್ಮ ರಾಜ್ಯ ಸರ್ಕಾರ ಎಲ್ಲ ಎಕ್ಸಾಮ್ಸು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕಾನ್ಫರ್ಮ್ ಮಾಡುತ್ತೆ. ಕಾನ್ಫರ್ಮ್ ಮಾಡೋದು ಏನಿಗೋಸ್ಕರ, ಬಡವರು ಚೆನ್ನಾಗಿ ಓದಿ ಜಾಬ್ ಮಾಡ್ಕೊಳ್ಳಿ ಮುಂದೆ ಬರಲಿ ಅಂಥೇಳಿ ನಮ್ಮ ಸರ್ಕಾರ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಅದನ್ನು ಬಿಟ್ಟು ನಮ್ಮ ಈ ಅಧಿಕಾರಿಗಳು ಅದಾರಲ್ಲ, ಅಧಿಕಾರಿಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಲಂಚ ತೊಗೊಂಡು ಈ ರೀತಿ ಯಾರು ಲಂಚ ಕೊಡ್ತಾರೆ ಬರೀ ಅವರಿಗಷ್ಟೇ ಜಾಬ್ ಕೊಡೋದು ಮಾಡತ್ತಾರೆ. ಆ ರೀತಿ ಮಾಡಿದಾಗ ನಮ್ಮ ಬಡವರು 4 ವರ್ಷದಿಂದ ಓದ್ತಾ ಇರ್ತೀವಿ, ಎಷ್ಟೊಂದು ವಿಷಯ ತಿಳ್ಕೊಂಡಿರ್ತೀವಿ. ತಿಳ್ಕೊಂಡ್ಮೇಲೆ ನಮ್ಮಂಥ ಬಡ ವಿದ್ಯಾರ್ಥಿಗಳು ಒಳ್ಳೆ ಅವರು ಓದಿದ್ದಕ್ಕೆ ಒಳ್ಳೆ ಜಾಬ್ ಸಿಗಲಿಲ್ಲ ಅಂದರೆ ಎಷ್ಟು ಅನ್ಯಾಯ ಆಗುತ್ತೆ ಅಲ್ಲ. ನನ್ನ ಹೇಳೋ ಉದ್ದೇಶ ಇಷ್ಟೇ. ನಮ್ಮ ಸರ್ಕಾರ ಹೇಳ್ತಾನೆ ಇರುತ್ತೆ ಭಾರತ ಮುಂದುವರೆಯುತ್ತಿರುವ ರಾಷ್ಟ್ರ ಎಷ್ಟು ವರ್ಷದಿಂದ ಇನ್ನೂ ಮುಂದುವರೆಯುತ್ತಿರುವ ರಾಷ್ಟ್ರನೇ ಅಂತ ಹೇಳುತ್ತೆ ಅಂತ ನನಗೆ ತುಂಬ ಕಾಡುತ್ತೆ ಈ ಒಂದು ವಿಷಯ. ಮುಂದುವರೆಯುತ್ತಿರುವ ಅನ್ನೋ ರಾಷ್ಟ್ರ ಅನ್ನೋದು ಹೋಗಿ ನಮ್ಮ ಭಾರತ ಮುಂದುವರೆದ ರಾಷ್ಟ್ರ ಅನ್ನುವ ಹಾಗೆ ಆಗಲಿ ಎಂದು ನಾನು ಇಚ್ಛಿಸುತ್ತೇನೆ. ನಮ್ಮ ದೇಶದಲ್ಲಿ ಮುಖ್ಯ ಪಾತ್ರ ಇರೋದು ಯುವಕರದು. ಯುವಕರಿಗೆ ಈ ರೀತಿ ಅನ್ಯಾಯ ಆದರೆ ಮುಂದೆ ಹೇಗೆ ಪರಿಸ್ಥಿತಿ, ನಮ್ಮ ರಾಷ್ಟ್ರ ಮುಂದುವರಿಬೇಕಂತಾರೆ. ಫಸ್ಟು ಯುವಕರಿಂದಲೇ ಮುಂದುವರಿಯುತ್ತದೆ, ಯುವಕರಿಗೆ ಅನ್ಯಾಯ ಆಗಬಾರ್ದು. ಅವರು ಓದಿದಂಥ ಒಂದು ಪರಿಶ್ರಮಕ್ಕೆ ತಕ್ಕ ಫಲಿತಾಂಶ ಸಿಗಬೇಕು ಅನ್ನೋದೇ ನನ್ನ ಉದ್ದೇಶ. ಇವಾಗ ಹಳ್ಳಿಗಳಲ್ಲಿ ಈ ರೀತಿ ಎಕ್ಸಾಮ್ಗೋಸ್ಕರ ಎಲ್ಲೋ ಎಲ್ಲೋ ಕಳಿಸ್ಕೊಡ್ತಾರೆ ಓದೋಗೋಸ್ಕರ. ಓದಿದ ಮೇಲೆ ಫುಲ್ ಪಾಸಾಗಿ ಆಮೇಲೆ ಲಂಚಗೋಸ್ಕರ ಹಿಂದೆ ಬೀಳ್ತಾ ಇದ್ದಾರಲ್ಲ. ನಮ್ಮ ರಾಷ್ಟ್ರ ಮುಂದೆ ಬರಬೇಕಂತಾರೆ. ಇವತ್ತು ಬಡವರು ಬಡವರಾಗಿಯೇ ಉಳಿಯುತ್ತಿದ್ದಾರೆ, ಶ್ರೀಮಂತರು ಶ್ರೀಮಂತರು ಆಗಿ ಉಳಿಯುತ್ತಿದ್ದಾರೆ. ಕಾರಣ ಇದೆ, ಲಂಚ ಪಡೆಯುತ್ತಿದ್ದಾರಲ್ಲ ಇದಕ್ಕೆ ಕಾರಣ. ನಮ್ಮ ಬಡವರು ಮುಂದೆ ಬರಬೇಕಂದರೆ ಅವರು ಓದಿದ್ದಕ್ಕೆ ಅವರಿಗೆ ಚೆನ್ನಾಗಿ ಫಲಿತಾಂಶ ಕೊಡಬೇಕು, ಮುಂದೆ ಬರುವಂತೆ ಪ್ರೇರೇಪಿಸಬೇಕು. ಹೇಳೋ ಜಾಸ್ತಿ. ನಂದು ಅಭ್ಯರ್ಥಿಗಳಿದ್ದೀವಿ, ನಮ್ಮ ಫುಲ್ ಕರ್ನಾಟಕದಂಥ 120,000 ಜನ ನೊಂದ ಅಭ್ಯರ್ಥಿಗಳಿದ್ದಾರೆ. ಎಲ್ಲ ದುಡ್ಡು ಕೊಟ್ಟು ಮಾಡ್ಕೋತಾ ಇದ್ದಾರೆ, ಫುಲ್ ಬ್ಲೂಟೂತ್ ಹಾಕಿ ಎಲ್ಲ ಮಾಡ್ತಿದ್ದಾರೆ. 60 ಲಕ್ಷದಿಂದ 70 ಲಕ್ಷ ನಮ್ಮದಿಂದ ಕೊಡೋಕ್ಕಾಗಲ್ಲ, ನಾವೆಲ್ಲ ಬಡ ವಿದ್ಯಾರ್ಥಿಗಳು, ಬಡ ಕುಟುಂಬದಿಂದ ಬಂದೆವು. ನಾವು ಓದೇ ಮಾಡ್ಬೇಕಂದ್ರೆ 3 ವರ್ಷ 4 ವರ್ಷದಿಂದ ಓದ್ತದೆ, ಯಾವುದೇ ರೀತಿಯಿಂದ ಜಾಬ್ ಇಲ್ಲ. ಯಾಕಂದರೆ ಎಲ್ಲ ದುಡ್ಡು ಕೊಟ್ಟು 1 ಮಾರ್ಕ್ಸ್ 2 ಮಾರ್ಕ್ಸಲ್ಲೆಲ್ಲ ಮಾಡ್ಕೋತಾ ಇದ್ದಾರೆ. ಫುಲ್ ಗುಲ್ಬರ್ಗದಲ್ಲಿ ಎಲ್ಲ ಸ್ಕೂಲಲ್ಲಿ ಅದೇ ಹಗರಣ ನಡೀತಾ ಇದೆ. ಅದರಿಂದ ಕರ್ನಾಟಕದಂತೆ ಮೊದಲ ಬಾರಿಗೆ ನಮ್ಮ ಹೈದರಾಬಾದ್ ಕರ್ನಾಟಕದಿಂದ ಸನ್ಮಾನ್ಯ KPCC ಅಧ್ಯಕ್ಷರಾದ ಈಶ್ವರ್ ಖಂಡಿ ಅವರು ಮೊದಲ ಬಾರಿಗೆ ತಿದ್ದರು. ಆದರೆ ಆವಾಗ ನಮ್ಮ ಗೌರ್ಮೆಂಟ್ ಏನು ಆ್ಯಕ್ಷನ್ ತೊಗೊಳ್ಳಿಲ್ಲ. ಆದ ಕಾರಣ ವೀರೇಸಂಬ ಅಭ್ಯರ್ಥಿಯನ್ನು 21 ಮಾರ್ಕ್ಸ್ ಟಿಕ್ ಮಾಡಿ 121 ಮಾರ್ಕ್ಸ್ ಗಳಿಸಿದ್ದಾನೆ. ಅದು ಹೇಗೆ ಸಾಧ್ಯ? ಅದು ಎಲ್ಲ ರೀತಿಯಂಥ ತನಿಖೆ CID ಮಾಡಿದೆ. ಆದರೆ ಯಾವುದೇ ರೀತಿಯಿಂದ CID ಮೇಲೆ ನಮ್ಮ ನಂಬಿಕೆ ಇಲ್ಲ. CBI ಒಪ್ಪಿಸ್ಕೊಂಬಂದು ಇಳಿಯಂತೀವಿ. ಹಾಗೆ ಮರುಪರೀಕ್ಷೆ ಮಾಡಲೇಬೇಕೆಂದು ಹೋರಾಟ. ಮರುಪರೀಕ್ಷೆ ಇವಾಗ ಮಾಡಿಲ್ಲ ಅಂದರೆ ಮತ್ತೆ ಕರ್ನಾಟಕದಂಥ ಬೆಂಗಳೂರಲ್ಲಿ ಪ್ರತಿಭಟನೆ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಮಾಡಲಾಗುತ್ತದೆ. ಈ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋರಾಟ ನಡೀತದೆ ಇವತ್ತಿನ 21 ತಾರೀಕು ಇವತ್ತಿನ ದಿವಸ. ಹಾಗೆ ಇದು ನಡೀಲಿಲ್ಲ ಅಂದರೆ ಮತ್ತೆ ಪುನಃ ನೆಕ್ಸ್ಟ್ ಮಂತ್ 10 ತಾರೀಕು ರಾಜ್ಯದಂತೆ ಬೆಂಗಳೂರಲ್ಲಿ ಪ್ರತಿಭಟನೆ ದೊಡ್ಡ ರೀತಿಯಲ್ಲಿ ಹೋರಾಟ ನಡೆಸಬೇಕಾಗುತ್ತೆ. ಎಲ್ಲರಿಗೆ ಒಂದೇ ಕಳಕಳಿ, ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದೇ ಕಳಕಳಿ ಹೇಳ್ಕೊಳ್ಳೋದು ಏನಂದರೆ ಮರುಪರೀಕ್ಷೆ ಮಾಡಲೇಬೇಕು. ಮಾಡಲೇಬೇಕು ಮರುಪರೀಕ್ಷೆ. ನಂದು ವಿದ್ಯಾರ್ಥಿಗಳಿಂದ ಭಾಳ ಅನ್ಯಾಯ ಆಗಿದೆ ಎಲ್ಲ ರೀತಿಯಿಂದ. ನಾವು ಬಡ ವಿದ್ಯಾರ್ಥಿಗಳು ಇಲ್ಲ ಅಂತಂದರೆ ಯಾವುದೇ ರೀತಿಯಿಂದ ಕೆಲಸ ಇಲ್ಲ. ಕರೋನಾದಿಂದ ಯಾವುದೇ ರೀತಿಯಿಂದ ಕೆಲಸ ಇಲ್ಲ, ಕಾಂಪಿಟೇಟಿವ್ ಫೀಲ್ಡ್ ಬಂದುಬಿಟ್ಟಿದ್ದೆವು. ಎಲ್ಲ ರೀತಿಯಿಂದ ಅನ್ಯಾಯ ಆಗಿದೆ ನಮಗೆ. ನನ್ನ ಹೆಸರು ರವೀಂದ್ರ, ನಂದ KPCC KSP ನಂದ ಅಭ್ಯರ್ಥಿ ರವೀಂದ್ರ. ಮಾಡೋ ಕಾರಣ ಏನಂದರೆ PSI ಸಿವಿಲ್ 545 ಏನು ಪೋಸ್ಟ್ ಕರೆದಿದ್ದರು, ಅದರಲ್ಲಿ ಅಕ್ರಮವಾಗಿ ಲಂಚ ತಗೊಂಡು ಸುಮಾರು 200 ಅಭ್ಯರ್ಥಿಗಳನ್ನು ಇವತ್ತು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದರಿಂದ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ತುಂಬ ಅನ್ಯಾಯ ಆಗ್ತಿದೆ. ಇದರಲ್ಲಿ ತುಂಬ ಭ್ರಷ್ಟ ಅಧಿಕಾರಿಗಳು ಇದ್ದಾರೆ. ಇದನ್ನು ಕೂಡಲೇ ಇದನ್ನು ವಾಪಸ್ ತಗೋಬೇಕು, ಹಾಗೂ ಇದು ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸಬೇಕೆಂದು ನಾವು ಇವತ್ತು ನಮ್ಮ ಹೋರಾಟ ಮುಖಾಂತರ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾಯಿದ್ದೇವೆ. ಅದೇ ರೀತಿ ಇದು ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿ ಅಭ್ಯರ್ಥಿಗಳಿಗೆ ತುಂಬ ಅನ್ಯಾಯ ಆಗ್ತಿದೆ. ಅದು ಏನಿದೆ ಅಲ್ಲ, ಅದು ರದ್ದು ಮಾಡಬೇಕು ಹಾಗೂ ಮರುಪರೀಕ್ಷೆ ಮಾಡಬೇಕೆಂದು CID ಕೊಟ್ಟಿದ್ದಾರೆ, ಈಗ CBIಗೆ ಕೊಡಬೇಕೆಂದು ನಾವು ನಮ್ಮ ಈ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಕೇಳ್ಕೊಳ್ತೇವೆ. ಕರ್ನಾಟಕ ಕನಕ ಯುವ ಸೇನೆ ರೀ ಬೀದರ್ ಜಿಲ್ಲಾಧ್ಯಕ್ಷರು ಬಸವರಾಜ ಶಿವಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ
ಅಯ್ಯೋ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿರೋ ಸರ್ಕಾರಕ್ಕೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿರೋ ಸರ್ಕಾರಕ್ಕೆ, ನಾನಿಲ್ಲಿ ಇವತ್ತು ಬಂದಿರೋ ಮುಖ್ಯ ವಿಷಯ ಏನೆಂದರೆ, ನಮ್ಮ ರಾಜ್ಯ ಸರ್ಕಾರ ಎಲ್ಲ ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕಾನ್ಫರ್ಮ್ ಮಾಡುತ್ತೆ. ಕಾನ್ಫರ್ಮ್ ಮಾಡೋದು ಏನಿಗೋಸ್ಕರ, ಬಡವರು ಚೆನ್ನಾಗಿ ಓದಿ ಜಾಬ್ ಮಾಡ್ಕೊಳ್ಳಿ ಮುಂದೆ ಬರಲಿ ಅಂಥೇಳಿ ನಮ್ಮ ಸರ್ಕಾರ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಅದನ್ನು ಬಿಟ್ಟು ನಮ್ಮ ಈ ಅಧಿಕಾರಿಗಳು ಅದಾರಲ್ಲ, ಅಧಿಕಾರಿಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಲಂಚ ತೊಗೊಂಡು ಈ ರೀತಿ ಯಾರು ಲಂಚ ಕೊಡ್ತಾರೆ ಬರೀ ಅವರಿಗಷ್ಟೇ ಜಾಬ್ ಕೊಡೋದು ಮಾಡತ್ತಾರೆ. ಆ ರೀತಿ ಮಾಡಿದಾಗ ನಮ್ಮ ಬಡವರು 4 ವರ್ಷದಿಂದ ಓದ್ತಾ ಇರ್ತೀವಿ, ಎಷ್ಟೊಂದು ವಿಷಯ ತಿಳ್ಕೊಂಡಿರ್ತೀವಿ. ತಿಳ್ಕೊಂಡ್ಮೇಲೆ ನಮ್ಮಂಥ ಬಡ ವಿದ್ಯಾರ್ಥಿಗಳು ಒಳ್ಳೆ ಅವರು ಓದಿದ್ದಕ್ಕೆ ಒಳ್ಳೆ ಜಾಬ್ ಸಿಗಲಿಲ್ಲ ಅಂದರೆ ಎಷ್ಟು ಅನ್ಯಾಯ ಆಗುತ್ತೆ ಅಲ್ಲ. ನನ್ನ ಹೇಳೋ ಉದ್ದೇಶ ಇಷ್ಟೇ. ನಮ್ಮ ಸರ್ಕಾರ ಹೇಳ್ತಾನೆ ಇರುತ್ತೆ ಭಾರತ ಮುಂದುವರೆಯುತ್ತಿರುವ ರಾಷ್ಟ್ರ, ಮುಂದುವರೆಯುತ್ತಿರುವ ರಾಷ್ಟ್ರ, ಎಷ್ಟು ವರ್ಷದಿಂದ ಇನ್ನೂ ಮುಂದುವರೆಯುತ್ತಿರುವ ರಾಷ್ಟ್ರನೇ ಅಂತ ಹೇಳುತ್ತೆ ಅಂತ ನನಗೆ ತುಂಬ ಕಾಡುತ್ತೆ ಈ ಒಂದು ವಿಷಯ. ಮುಂದುವರೆಯುತ್ತಿರುವ ಅನ್ನೋ ರಾಷ್ಟ್ರ ಅನ್ನೋದು ಹೋಗಿ ನಮ್ಮ ಭಾರತ ಮುಂದುವರೆದ ರಾಷ್ಟ್ರ ಅನ್ನುವ ಹಾಗೆ ಆಗಲಿ ಎಂದು ನಾನು ಇಚ್ಛಿಸುತ್ತೇನೆ. ನಮ್ಮ ದೇಶದಲ್ಲಿ ಮುಖ್ಯ ಪಾತ್ರ ಇರೋದು ಯುವಕರದು. ಯುವಕರಿಗೆ ಈ ರೀತಿ ಅನ್ಯಾಯ ಆದರೆ ಮುಂದೆ ಹೇಗೆ ಪರಿಸ್ಥಿತಿ ನಮ್ಮ ರಾಷ್ಟ್ರ ಮುಂದುವರಿಬೇಕಂತಾರೆ. ಫಸ್ಟು ಯುವಕರಿಂದಲೇ ಮುಂದುವರಿಯುತ್ತದೆ. ಯುವಕರಿಗೆ ಅನ್ಯಾಯ ಆಗಬಾರ್ದು. ಅವರು ಓದಿದಂಥ ಒಂದು ಪರಿಶ್ರಮಕ್ಕೆ ತಕ್ಕ ಫಲಿತಾಂಶ ಸಿಗಬೇಕು ಅನ್ನೋದೇ ನನ್ನ ಉದ್ದೇಶ. ಇವಾಗ ಹಳ್ಳಿಗಳಲ್ಲಿ ಈ ರೀತಿ ಎಕ್ಸಾಮ್ಗೋಸ್ಕರ ಎಲ್ಲೋ ಎಲ್ಲೋ ಕಳಿಸ್ಕೊಡ್ತಾರೆ ಓದೋಗೋಸ್ಕರ. ಓದಿದ ಮೇಲೆ ಫುಲ್ ಪಾಸಾಗಿ ಆಮೇಲೆ ಲಂಚಗೋಸ್ಕರ ಹಿಂದೆ ಬೀಳ್ತಾ ಇದ್ದಾರಲ್ಲ. ನಮ್ಮ ರಾಷ್ಟ್ರ ಮುಂದೆ ಬರಬೇಕಂತಾರೆ. ಇವತ್ತು ಬಡವರು ಬಡವರಾಗಿಯೇ ಉಳಿಯುತ್ತಿದ್ದಾರೆ, ಶ್ರೀಮಂತರು ಶ್ರೀಮಂತರು ಆಗಿ ಉಳಿಯುತ್ತಿದ್ದಾರೆ. ಕಾರಣ ಇದೆ, ಲಂಚ ಪಡೆಯುತ್ತಿದ್ದಾರಲ್ಲ ಇದಕ್ಕೆ ಕಾರಣ. ನಮ್ಮ ಬಡವರು ಮುಂದೆ ಬರಬೇಕಂದರೆ ಅವರು ಓದಿದ್ದಕ್ಕೆ ಅವರಿಗೆ ಚೆನ್ನಾಗಿ ಫಲಿತಾಂಶ ಕೊಡಬೇಕು, ಮುಂದೆ ಬರುವಂತೆ ಪ್ರೇರೇಪಿಸಬೇಕು. ಹೇಳೋ ಜಾಸ್ತಿ ನೊಂದ ಅಭ್ಯರ್ಥಿಗಳಿದ್ದೇವೆ. ನಮ್ಮ ಫುಲ್ ಕರ್ನಾಟಕದಂತ 120,000 ಜನ ನೊಂದ ಅಭ್ಯರ್ಥಿಗಳಿದ್ದಾರೆ. ಎಲ್ಲ ದುಡ್ಡು ಕೊಟ್ಟು ಮಾಡ್ಕೋತಾ ಇದ್ದಾರೆ, ಫುಲ್ ಬ್ಲೂಟೂತ್ ಹಾಕಿ ಎಲ್ಲ ಮಾಡ್ತಿದ್ದಾರೆ. 60 ಲಕ್ಷದಿಂದ 70 ಲಕ್ಷ ನಮ್ಮದಿಂದ ಕೊಡೋಕ್ಕಾಗಲ್ಲ. ನಾವೆಲ್ಲ ಬಡ ವಿದ್ಯಾರ್ಥಿಗಳು, ಬಡ ಕುಟುಂಬದಿಂದ ಬಂದೆವು. ನಾವು ಈ ಓದೇ ಮಾಡ್ಬೇಕಂದ್ರೆ 3 ವರ್ಷ 4 ವರ್ಷ ಅಂತ ಓದ್ತಿದ್ದೆ, ಯಾವುದೇ ರೀತಿಯಿಂದ ಜಾಬ್ ಇಲ್ಲ. ಯಾಕಂದರೆ ಎಲ್ಲ ದುಡ್ಡು ಕೊಟ್ಟು 1 ಮಾರ್ಕ್ಸ್ 2 ಮಾರ್ಕ್ಸಲ್ಲೆಲ್ಲ ಮಾಡ್ಕೋತಾ ಇದ್ದಾರೆ. ಫುಲ್ ಗುಲ್ಬರ್ಗದಲ್ಲಿ ಎಲ್ಲ ಸ್ಕೂಲಲ್ಲಿ ಅದೇ ಹಗರಣ ನಡೀತಾ ಇದೆ. ಅದರಿಂದ ಕರ್ನಾಟಕದಂತೆ ಮೊದಲ ಬಾರಿಗೆ ನಮ್ಮ ಹೈದರಾಬಾದ್ ಕರ್ನಾಟಕದಿಂದ ಸನ್ಮಾನ್ಯ KPCC ಅಧ್ಯಕ್ಷರಾದ ಈಶ್ವರ್ ಖಂಡಿ ಅವರು ಮೊದಲ ಬಾರಿಗೆ ತಿದ್ದರು. ಆದರೆ ಅವಾಗ ನಮ್ಮ ಗೌರ್ಮೆಂಟ್ ಏನೂ ಆ್ಯಕ್ಷನ್ ತೊಗೊಳಿಲ್ಲ. ಆದ ಕಾರಣ ವೀರೇಸಂಬ ಅಭ್ಯರ್ಥಿಯನ್ನು 21 ಮಾರ್ಕ್ಸ್ ಟಿಕ್ ಮಾಡಿ 121 ಮಾರ್ಕ್ಸ್ ಗಳಿಸಿದ್ದಾನೆ. ಅದು ಹೇಗೆ ಸಾಧ್ಯ? ಅದು ಎಲ್ಲ ರೀತಿಯಿಂದ ತನಿಖೆ CID ಮಾಡಿದೆ. ಆದರೆ ಯಾವುದೇ ರೀತಿಯಿಂದ CID ಮೇಲೆ ನಮ್ಮ ನಂಬಿಕೆ ಇಲ್ಲ. CBI ಒಪ್ಪಿಸ್ಕೊಂಬಂದು ಇಳಿಯಂತೀವಿ. ಹಾಗೆ ಮರುಪರೀಕ್ಷೆ ಮಾಡಲೇಬೇಕೆಂದು ಹೋರಾಟ. ಮರುಪರೀಕ್ಷೆ ಇವಾಗ ಮಾಡಿಲ್ಲ ಅಂದರೆ ಮತ್ತೆ ಕರ್ನಾಟಕದಂಥ ಬೆಂಗಳೂರಲ್ಲಿ ಪ್ರತಿಭಟನೆ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಮಾಡಲಾಗುತ್ತದೆ. ಈ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋರಾಟ ನಡೀತದೆ ಇವತ್ತಿನ 20 ತಾರೀಕು ಇವತ್ತಿನ ದಿವಸ. ಹಾಗೆ ಇದು ನಡೀಲಿಲ್ಲ ಅಂದರೆ ಮತ್ತೆ ಪುನಃ ನೆಕ್ಸ್ಟ್ ಮಂತ್ 10 ತಾರೀಕಿಗೆ ರಾಜ್ಯದಂತೆ ಬೆಂಗಳೂರಲ್ಲಿ ಪ್ರತಿಭಟನೆ ದೊಡ್ಡ ರೀತಿಯಲ್ಲಿ ಹೋರಾಟ ನಡೆಸಬೇಕಾಗುತ್ತೆ. ಎಲ್ಲರಿಗೂ ಒಂದೇ ಕಳಕಳಿ, ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದೇ ಕಳಕಳಿ ಹೇಳ್ಕೊಳ್ಳೋದು ಏನಂದರೆ ಮರುಪರೀಕ್ಷೆ ಮಾಡಲೇಬೇಕು. ಮಾಡಲೇಬೇಕು ಮರುಪರೀಕ್ಷೆ.
ಪ್ರಶ್ನೆ. ನಂದು ವಿದ್ಯಾರ್ಥಿಗಳಿಂದ ಭಾಳ ಹೆಮ್ಮೆ ಆಗಿದೆ ಎಲ್ಲ ರೀತಿಯಿಂದ. ನಾವು ಬಡ ವಿದ್ಯಾರ್ಥಿಗಳು ಇಲ್ಲ ಅಂತಂದರೆ ಯಾವುದೇ ರೀತಿಯಿಂದ ಕೆಲಸ ಇಲ್ಲ, ಕರೋನಾದಿಂದ ಯಾವುದೇ ರೀತಿಯ ಕೆಲಸ ಇಲ್ಲ, ಕಾಂಪಿಟೇಟಿವ್ ಫೀಲ್ಡಿಗೆ ಬಂದುಬಿಟ್ಟಿದ್ದೆವು. ಎಲ್ಲ ರೀತಿಯಿಂದ ಹೆಮ್ಮೆ ಆಗಿದೆ ನಮಗೆ. ನನ್ನ ಹೆಸರು ರವೀಂದ್ರ, ನಂದ KPSC KSP ನಂದ ಅಭ್ಯರ್ಥಿ ರವೀಂದ್ರ. ಮಾಡೋ ಕಾರಣ ಏನಂದರೆ PSI ಸಿವಿಲ್ 545 ಏನು ಪೋಸ್ಟ್ ಕರೆದಿದ್ದರು, ಅದರಲ್ಲಿ ಅಕ್ರಮವಾಗಿ ಲಂಚ ತಗೊಂಡು ಸುಮಾರು 200 ಅಭ್ಯರ್ಥಿಗಳನ್ನು ಇವತ್ತು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದರಿಂದ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ತುಂಬ ಅನ್ಯಾಯ ಆಗ್ತಿದೆ. ಇದರಲ್ಲಿ ತುಂಬ ಭ್ರಷ್ಟ ಅಧಿಕಾರಿಗಳು ಇದ್ದಾರೆ. ಇದನ್ನು ಕೂಡಲೇ ಇದನ್ನು ವಾಪಸ್ ತಗೋಬೇಕು, ಹಾಗೂ ಇದು ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸಬೇಕೆಂದು ನಾವು ಇವತ್ತು ನಮ್ಮ ಹೋರಾಟ ಮುಖಾಂತರ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾಯಿದ್ದೇವೆ. ಅದೇ ರೀತಿ ಇದು ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿ ಅಭ್ಯರ್ಥಿಗಳಿಗೆ ತುಂಬ ಅನ್ಯಾಯ ಆಗ್ತಿದೆ. ಅದು ಏನಿದೆ ಅಲ್ಲ, ಅದು ರದ್ದು ಮಾಡಬೇಕಾಗಿ ರದ್ದು ಮಾಡಬೇಕು, ಹಾಗೂ ಮರುಪರೀಕ್ಷೆ ಮಾಡಬೇಕೆಂದು CID ಕೊಟ್ಟಿದ್ದಾರೆ, ಈಗ CBIಗೆ ಕೊಡಬೇಕೆಂದು ನಾವು ನಮ್ಮ ಈ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಕೇಳ್ಕೊಳ್ತೇವೆ. ಕರ್ನಾಟಕ ಕನಕ ಯುವ ಸೇನೆ ರೀ ಬೀದರ್, ಜಿಲ್ಲಾಧ್ಯಕ್ಷರು ಬಸವರಾಜ ಶಿವಾರೆ. ನಾನಿಲ್ಲಿ ಇವತ್ತು ಬಂದಿರೋ ಮುಖ್ಯ ವಿಷಯ ಏನೆಂದರೆ, ನಮ್ಮ ರಾಜ್ಯ ಸರ್ಕಾರ ಎಲ್ಲ ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕ್ವಾಲಿಫೈ ಮಾಡುತ್ತೆ. ಕ್ವಾಲಿಫೈ ಮಾಡೋದು ಏನಿಗೋಸ್ಕರ, ಬಡವರು ಚೆನ್ನಾಗಿ ಓದಿ ಜಾಬ್ ಮಾಡ್ಕೊಳ್ಳಿ ಮುಂದೆ ಬರಲಿ ಅಂಥೇಳಿ ನಮ್ಮ ಸರ್ಕಾರ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಅದನ್ನು ಬಿಟ್ಟು ನಮ್ಮ ಈ ಅಧಿಕಾರಿಗಳು ಅದಾರಲ್ಲ, ಅಧಿಕಾರಿಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಲಂಚ ತೊಗೊಂಡು ಈ ರೀತಿ ಯಾರು ಲಂಚ ಕೊಡ್ತಾರೆ ಬರೀ ಅವರಿಗಷ್ಟೇ ಜಾಬ್ ಕೊಡೋದು ಮಾಡತ್ತಾರೆ. ಆ ರೀತಿ ಮಾಡಿದಾಗ ನಮ್ಮ ಬಡವರು 4 ವರ್ಷದಿಂದ ಓದ್ತಾ ಇರ್ತೀವಿ, ಎಷ್ಟೊಂದು ವಿಷಯ ತಿಳ್ಕೊಂಡಿರ್ತೀವಿ. ತಿಳ್ಕೊಂಡ್ಮೇಲೆ ನಮ್ಮಂಥ ಬಡ ವಿದ್ಯಾರ್ಥಿಗಳು ಒಳ್ಳೆಯ ಅವರು ಓದಿದ್ದಕ್ಕೆ ಒಳ್ಳೆ ಜಾಬ್ ಸಿಗಲಿಲ್ಲ ಅಂದರೆ ಎಷ್ಟು ಅನ್ಯಾಯ ಆಗುತ್ತೆ ಅಲ್ಲ. ನಾನು ಹೇಳೋ ಉದ್ದೇಶ ಇಷ್ಟೇ. ನಮ್ಮ ಸರ್ಕಾರ ಹೇಳ್ತಾನೇ ಇರುತ್ತೆ ಭಾರತ ಮುಂದುವರೆಯುತ್ತಿರುವ ರಾಷ್ಟ್ರ ಎಷ್ಟು ವರ್ಷದಿಂದ ಇನ್ನೂ ಮುಂದುವರೆಯುತ್ತಿರುವ ರಾಷ್ಟ್ರನೇ ಅಂತ ಹೇಳುತ್ತೆ ಅಂತ ನನಗೆ ತುಂಬ ಕಾಡುತ್ತೆ ಈ ಒಂದು ವಿಷಯ. ಮುಂದುವರೆಯುತ್ತಿರುವ ಅನ್ನೋ ರಾಷ್ಟ್ರ ಅನ್ನೋದು ಹೋಗಿ ನಮ್ಮ ಭಾರತ ಮುಂದುವರೆದ ರಾಷ್ಟ್ರ ಅನ್ನುವ ಹಾಗೆ ಆಗಲಿ ಎಂದು ನಾನು ಇಚ್ಛಿಸುತ್ತೇನೆ. ನಮ್ಮ ದೇಶದಲ್ಲಿ ಮುಖ್ಯ ಪಾತ್ರ ಇರೋದು ಯುವಕರದು. ಯುವಕರಿಗೆ ಈ ರೀತಿ ಅನ್ಯಾಯ ಆದರೆ ಮುಂದೆ ಹೇಗೆ ಪರಿಸ್ಥಿತಿ ನಮ್ಮ ರಾಷ್ಟ್ರ ಮುಂದುವರಿಬೇಕಂತಾರೆ. ಫಸ್ಟು ಯುವಕರಿಂದಲೇ ಮುಂದುವರಿಯುತ್ತದೆ, ಯುವಕರಿಗೆ ಅನ್ಯಾಯ ಆಗಬಾರ್ದು. ಅವರು ಓದಿದಂಥ ಒಂದು ಪರಿಶ್ರಮಕ್ಕೆ ತಕ್ಕ ಫಲಿತಾಂಶ ಸಿಗಬೇಕು ಅನ್ನೋದೇ ನನ್ನ ಉದ್ದೇಶ. ಇವಾಗ ಹಳ್ಳಿಗಳಲ್ಲಿ ಈ ರೀತಿ ಎಕ್ಸಾಮ್ಗೋಸ್ಕರ ಎಲ್ಲೋ ಎಲ್ಲೋ ಕಳಿಸ್ಕೊಡ್ತಾರೆ ಓದೋಗೋಸ್ಕರ. ಓದಿದ ಮೇಲೆ ಫುಲ್ ಪಾಸ್ ಆಗಿ ಆಮೇಲೆ ಲಂಚಗೋಸ್ಕರ ಹಿಂದೆ ಬೀಳ್ತಾ ಇದ್ದಾರಲ್ಲ. ನಮ್ಮ ರಾಷ್ಟ್ರ ಮುಂದೆ ಬರಬೇಕಂತಾರೆ. ಇವತ್ತು ಬಡವರು ಬಡವರಾಗಿ ಉಳಿಯುತ್ತಿದ್ದಾರೆ, ಶ್ರೀಮಂತರು ಶ್ರೀಮಂತರು ಆಗಿ ಉಳಿಯುತ್ತಿದ್ದಾರೆ. ಕಾರಣ ಇದೆ, ಲಂಚ ಪಡೆಯುತ್ತಿದ್ದಾರಲ್ಲ ಇದಕ್ಕೆ ಕಾರಣ. ನಮ್ಮ ಬಡವರು ಮುಂದೆ ಬರಬೇಕಂದರೆ ಅವರು ಓದಿದ್ದಕ್ಕೆ ಅವರಿಗೆ ಚೆನ್ನಾಗಿ ಫಲಿತಾಂಶ ಕೊಡಬೇಕು, ಮುಂದೆ ಬರುವಂತೆ ಪ್ರೇರೇಪಿಸಬೇಕು. ಹೇಳೋದು ಜಾಸ್ತಿ. ನಂದು ಅಭ್ಯರ್ಥಿಗಳಿದ್ದೀವಿ ನಮ್ಮ ಫುಲ್ ಕರ್ನಾಟಕದಂಥ 120,000 ಜನ ನಂದು ಅಭ್ಯರ್ಥಿಗಳಿದ್ದಾರೆ. ಎಲ್ಲ ದುಡ್ಡು ಕೊಟ್ಟು ಮಾಡ್ಕೋತಾ ಇದ್ದಾರೆ, ಫುಲ್ ಬ್ಲೂಟೂತ್ ಹಾಕಿ ಎಲ್ಲ ಮಾಡ್ತಿದ್ದಾರೆ. 60 ಲಕ್ಷದಿಂದ 70 ಲಕ್ಷ ನಮ್ಮದಿಂದ ಕೊಡೋಕ್ಕಾಗಲ್ಲ, ನಾವೆಲ್ಲ ಬಡ ವಿದ್ಯಾರ್ಥಿಗಳು, ಬಡ ಕುಟುಂಬದಿಂದ ಬಂದೆವು. ನಾವು ಈ ಓದೇ ಮಾಡಬೇಕಂದ್ರೆ 3 ವರ್ಷ 4 ವರ್ಷದಿಂದ ಓದ್ತದೆ, ಯಾವುದೇ ರೀತಿಯಿಂದ ಜಾಬ್ ಇಲ್ಲ. ಯಾಕಂದರೆ ಎಲ್ಲ ದುಡ್ಡು ಕೊಟ್ಟು 1 ಮಾರ್ಕ್ಸ್ 2 ಮಾರ್ಕ್ಸಲ್ಲೆಲ್ಲ ಮಾಡ್ಕೋತಾ ಇದ್ದಾರೆ. ಫುಲ್ ಗುಲ್ಬರ್ಗದಲ್ಲಿ ಎಲ್ಲ ಸ್ಕೂಲಲ್ಲಿ ಅದೇ ಹಗರಣ ನಡೀತಾ. ಅದರಿಂದ ಕರ್ನಾಟಕದಂತೆ ಮೊದಲ ಬಾರಿಗೆ ನಮ್ಮ ಹೈದರಾಬಾದ್ ಕರ್ನಾಟಕದಿಂದ ಸನ್ಮಾನ್ಯ KPCC ಅಧ್ಯಕ್ಷರಾದ ಈಶ್ವರ ಖಂಡಿ ಅವರು ಮೊದಲ ಬಾರಿಗೆ ತಿದ್ದರು. ಆದರೆ ಆವಾಗ ನಮ್ಮ ಗೌರ್ಮೆಂಟ್ ಏನು ಆ್ಯಕ್ಷನ್ ತೊಗೊಳಿಲ್ಲ. ಆದ ಕಾರಣ ವೀರೇಶಂಬ ಅಭ್ಯರ್ಥಿಯನ್ನು 21 ಮಾರ್ಕ್ಸ್ ಟಿಕ್ ಮಾಡಿ 121 ಮಾರ್ಕ್ಸ್ ಗಳಿಸಿದ್ದಾನೆ. ಅದು ಹೇಗೆ ಸಾಧ್ಯ? ಅದು ಎಲ್ಲ ರೀತಿಯಿಂದ ತನಿಖೆ CID ಮಾಡಿದೆ. ಆದರೆ ಯಾವುದೇ ರೀತಿಯಿಂದ CID ಮೇಲೆ ನಮ್ಮ ನಂಬಿಕೆ ಇಲ್ಲ. CBI ಒಪ್ಪಿಸ್ಕೊಂಬಂದು ಇಳಿಯಂತೀವಿ. ಹಾಗೆ ಮರುಪರೀಕ್ಷೆ ಮಾಡಲೇಬೇಕೆಂದು ಹೋರಾಟ. ಮರುಪರೀಕ್ಷೆ ಇವಾಗ ಮಾಡಿಲ್ಲ ಅಂದರೆ ಮತ್ತೆ ಕರ್ನಾಟಕದಂಥ ಬೆಂಗಳೂರಲ್ಲಿ ಪ್ರತಿಭಟನೆ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಮಾಡಲಾಗುತ್ತದೆ. ಈ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋರಾಟ ನಡೀತದೆ ಇವತ್ತಿನ 20 ತಾರೀಕು ಇವತ್ತಿನ ದಿವಸ. ಹಾಗೆ ಇದು ನಡೀಲಿಲ್ಲ ಅಂದರೆ ಮತ್ತೆ ಪುನಃ ನೆಕ್ಸ್ಟ್ ಮಂತ್ 10 ತಾರೀಕಿಗೆ ರಾಜ್ಯದಂತೆ ಬೆಂಗಳೂರಲ್ಲಿ ಪ್ರತಿಭಟನೆ ದೊಡ್ಡ ರೀತಿಯಲ್ಲಿ ಹೋರಾಟ ನಡೆಸಬೇಕಾಗುತ್ತೆ. ಎಲ್ಲರಿಗೂ ಒಂದೇ ಕಳಕಳಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದೇ ಕಳಕಳಿ ಹೇಳ್ಕೊಳ್ಳೋದು ಏನಂದರೆ ಮರುಪರೀಕ್ಷೆ ಮಾಡಲೇಬೇಕು. ಮಾಡಲೇಬೇಕು ಮರುಪರೀಕ್ಷೆ. ನಂದು ವಿದ್ಯಾರ್ಥಿಗಳಿಂದ ಭಾಳ ಹೆಮ್ಮೆ ಆಗಿದೆ ಎಲ್ಲ ರೀತಿಯಿಂದ. ನಾವು ಬಡ ವಿದ್ಯಾರ್ಥಿಗಳು ಇಲ್ಲ ಅಂತಂದರೆ ಯಾವುದೇ ರೀತಿಯಿಂದ ಕೆಲಸ ಇಲ್ಲ, ಕರೋನಾದಿಂದ ಯಾವುದೇ ರೀತಿಯ ಕೆಲಸ ಇಲ್ಲ, ಕಾಂಪಿಟೇಟಿವ್ ಫೀಲ್ಡಿಗೆ ಬಂದುಬಿಟ್ಟಿದ್ದೆವು. ಎಲ್ಲ ರೀತಿಯಿಂದ ಅನ್ಯಾಯ ಆಗಿದೆ ನಮಗೆ. ನನ್ನ ಹೆಸರು ರವೀಂದ್ರ, ನಂದ KPSC KSP ನಂದ ಅಭ್ಯರ್ಥಿ ರವೀಂದ್ರ.
ಮಾಡೋ ಕಾರಣ ಏನಂದರೆ ಪಿ ಎಸ್ ಐ ಸಿವಿಲ್ 545 ಏನು ಪೋಸ್ಟ್ ಕರೆದಿದ್ದರು. ಅದರಲ್ಲಿ ಅಕ್ರಮವಾಗಿ ಲಂಚ ತಗೊಂಡು ಸುಮಾರು 200 ಅಭ್ಯರ್ಥಿಗಳನ್ನು ಇವತ್ತು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದರಿಂದ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ತುಂಬ ಅನ್ಯಾಯ ಆಗ್ತಿದೆ. ಇದರಲ್ಲಿ ತುಂಬ ಭ್ರಷ್ಟ ಅಧಿಕಾರಿಗಳು ಇದ್ದಾರೆ. ಇದನ್ನು ಕೂಡಲೇ ಇದನ್ನು ವಾಪಸ್ ತಗೋಬೇಕು ಹಾಗೂ ಇದು ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸಬೇಕೆಂದು ನಾವು ಇವತ್ತು ನಮ್ಮ ಹೋರಾಟ ಮುಖಾಂತರ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾಯಿದ್ದೇವೆ. ಅದೇ ರೀತಿ ಇದು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ತುಂಬ ಅನ್ಯಾಯ ಆಗ್ತಿದೆ. ಅದು ಏನಿದೆ ಅಲ್ಲ, ಅದು ರದ್ದು ಮಾಡಬೇಕಾಗಿ ರದ್ದು ಮಾಡಬೇಕು ಹಾಗೂ ಮರುಪರೀಕ್ಷೆ ಮಾಡಬೇಕೆಂದು CID ಕೊಟ್ಟಿದ್ದಾರೆ. ಈಗ CBIಗೆ ಕೊಡಬೇಕೆಂದು ನಾವು ನಮ್ಮ ಈ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಕೇಳ್ಕೊಳ್ತೇವೆ. ಕರ್ನಾಟಕ ಕನಕ ಯುವ ಸೇನೆ ರೀ ಬೀದರ್ ಜಿಲ್ಲಾಧ್ಯಕ್ಷರು ಬಸವರಾಜ ಶಿವಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ